ಸೇರಬಹುದೆ ನೀನು ದಾರಿ ಮುಗಿಯದೆ ಹೊನ್ನು ದೊರೆಯಬಹುದೆ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಸಂಜನಾಗೆ ಲೈಫ್ ಥ್ರೆಟ್ ಇರ್ಬೋದು ಅಂತ ಇನ್ಸೈಡ್ ಇನ್ಫಾರ್ಮೇಶನ್ ಬಂದಿದೆಯಂತೆ ಆನಂದ್ ಅವರು ಹೇಳಿದ್ರು. ಈ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ಆನಂದ್ ಅವರಿಗೆ ಏನಂತ ಇನ್ಫಾರ್ಮೇಶನ್ ಬಂದಿದೆ? ಈ ವರುಣ್ ವೈಭವ್ ತುಂಬಾ ಡೇಂಜರಸ್ ಫೆಲೋ. ಬೇಲಿಂದ ಬಿಡುಗಡೆ ಆಗಿ ಬಂದ್ಮೇಲೆ ಯಾರೋ ಅಂಡರ್ಗ್ರೌಂಡ್ ಎಲಿಮೆಂಟ್ನ ಮೀಟ್ ಮಾಡಿದಾರಂತೆ ಯಾವುದೋ ಹೋಟೆಲ್ನಲ್ಲಿ. ಅಂಡರ್ಗ್ರೌಂಡ್ ಎಲಿಮೆಂಟಿಗೆ ಸುಪಾರಿ ಕಿಲ್ಲರ್ ಕನೆಕ್ಷನ್ ಇದೆ. ನಾವು ಪ್ರಿಕಾಷನ್ಗೆ ಸೆಕ್ಯೂರಿಟಿ ತಗೊಳ್ತಾ ಇರೋದು. ವರುಣ್ ವೈಭವ್ ಬೇರೆ ದೇಶದವರು. ಅವ್ರ ಪಾಸ್ಪೋರ್ಟ್ನ ಇಂಪೌಂಡ್ ಮಾಡಿಸಿ ಅವರಿಗೆ ವಾಪಸ್ ಊರಿಗೆ ಹೋಗದೆ ಇಲ್ದಂಗೆ ಮಾಡಿದ್ದಾರೆ ಸಂಜನಾ ಅವರು. ಅವರಿಗೆ ಅವಮಾನ ಆಗೋ ಹಾಗೆ ಕೇಸ್ ನಡೀತಾ ಇದೆ. ಆ ವರುಣ್ ವೈಭವ್ ಬ್ಯಾಂಕಲ್ಲಿ ಬೇಕಾದಷ್ಟು ದುಡ್ಡಿದೆ, ಎದೆಯಲ್ಲಿ ದ್ವೇಷ ಇದೆ. ಸೇಟ್ ತೀರಿಸ್ಕೋಬಹುದೋ ಏನೋ ಅಂತ ಆನಂದ್ ಅವರಿಗೆ ಆತಂಕ ಇತ್ತು. ಯಾಕೆ ಇಷ್ಟೊಂದು ಹೆದರ್ಕೊಳ್ತಾ ಇದ್ದೀರಾ? ಈ ನಡುವೆ ಎಲ್ಲದಕ್ಕೂ ಹೆದರ್ಕೊಳ್ತಾ ಇದ್ದೀರಾ? ಹಾಗೆ ಹೆದರ್ಕೋಬಾರ್ದು. ಸಂಜನಾಗೆ ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಪೋರ್ಟ್ ಬೇಕು. ನೀವು ಧೈರ್ಯ ಕೆಟ್ಟು ಕೂತ್ಕೊಂಬೇಡಿ. ಹಾಗೆ ಇನ್ನೊಂದು ವಿಚಾರ, ಈ ಸುಪಾರಿ ವಿಚಾರನ ಮನೆಯವ್ರು ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡಿ. ಸರಿ ಜಾನಕಿ ಅವರೇ. ನಿರಂಜನ್, ಏನಾಯ್ತು? ಏನು ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ನಿಮ್ಮ ಬಗ್ಗೆ ತುಂಬಾ ಚಿಂತೆ ಆಗ್ತಾ ಇದೆ. ನೀವು ಸಂಜನಾ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸಿ ವರುಣ್ ವೈಭವನ ಅರೆಸ್ಟ್ ಮಾಡಿರೋದು, ನಿಮ್ಗೇನಾದ್ರೂ ಆದ್ರೆ ನನಗೇನೂ ಆಗಲ್ಲ, ಹೆದರ್ಕೋಬೇಡಿ. ಪೊಲೀಸ್ನವ್ರನ್ನ ಹಾಗೆಲ್ಲ ಯಾರೂ ಮುಟ್ಟೋದಕ್ಕಾಗಲ್ಲ. ಆದರೂ ಹುಷಾರಾಗಿರಿ. CC 380 of 2019, Varun Vaibhav versus Sanjana Gautam.
ಸಂಜನಾ ಗೌತಮ್, ಸಂಜನಾ ಗೌತಮ್. ಎಸ್ ಹೇಳಿ. ಐ ಅಪಿಯರ್ ಫಾರ್ ದ ಕಂಪ್ಲೇನೆಂಟ್ ಯುವರ್ ಆನರ್. ಯುವರ್ ಆನರ್, ನಾನು ಮತ್ತು ನನ್ನ ಹೊಸ ಜೂನಿಯರ್ ಮಾರ್ತಾಂಡ ಆರೋಪಿ ಪರವಾಗಿ ವಕಾಲತ್ ಹಾಕ್ತಾ ಇದ್ದೀವಿ ಯುವರ್ ಆನರ್. ಹಾಗೆ ನಾನು ಸೆಕ್ಷನ್ 436 CRPC ಅವ್ರಿಗೆ ಜಾಮೀನು ಅರ್ಜಿ ಹಾಕ್ತಾ ಇದ್ದೀನಿ ಮತ್ತು ಶ್ಯೂರಿಟಿ ಅಫಿಡವಿಟ್ ಹಾಕ್ತಾ ಇದ್ದೀನಿ. ಓಕೆ CSP ಅವರೇ, ಯಾರು ಶ್ಯೂರಿಟಿ? ಜಾಮೀನು ಹಾಕ್ತಾ ಇರೋರು ನಿರಂಜನ್ ಅವರು. ಇವರ ಏನ್ರಿ ನಿಮ್ಮ ಹೆಸರು? ನಿರಂಜನ್ ಅಂತ. ಇವರ ಆನರ್, ನೀವು ಆರೋಪಿ ಸಂಜನ್ ಅವ್ರಿಗೆ ಏನಾಗಬೇಕು? ತಮ್ಮ ಆಗಬೇಕು ಇವರ ಆನರ್. ನೀವು ಈ ಕೇಸಲ್ಲಿ ಇವರಿಗೆ ಶ್ಯೂರಿಟಿ ಜಾಮೀನಾಗಿ ನಿಲ್ತಾ ಇದ್ದೀರಾ? ಹೌದು ಇವರ ಆನರ್, ನಿಲ್ತಾ ಇದ್ದೀನಿ. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ನೀವು? ನಂದೇ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿ ಇಟ್ಕೊಂಡಿದ್ದೀನಿ. ನೀವು ಆರೋಪಿನ ಪ್ರತಿ ಹಿಯರಿಂಗಿಗೂ ಹಾಜರು ಮಾಡಬೇಕಾಗತ್ತೆ. ಅದರ ಸಂಪೂರ್ಣ ಜವಾಬ್ದಾರಿ ನೀವು ತಗೋಬೇಕಾಗತ್ತೆ. ಒಂದು ವೇಳೆ ಆರೋಪಿ ಬರದೆ ಹೋದರೆ ದಂಡ ನೀವು ಕಟ್ಟಬೇಕಾಗತ್ತೆ. ಆಗಲಿ ಯುವರ್ ಆನರ್. ಓಕೆ, ಬೇಲ್ ಗ್ರಾಂಟೆಡ್. ತಗೊಳ್ಳಿ. ಅಪ್ಪನ ಜೊತೆ ಬಂದಿರೋ ನಿರ್ಧಾರ ಮಾಡಿದಿರಲ್ಲ, ತುಂಬಾ ಸಂತೋಷ. ಅದಕ್ಕಿಂತ ಸಂತೋಷದ ವಿಚಾರ ಅಂದ್ರೆ ನೀವು ನಮ್ಮ ಔಟ್ ಹೌಸ್ಗೆ ಶಿಫ್ಟ್ ಆಗಿರೋದು. ನೀವು ದಿನ ನಾರ್ತ್ ಇಂಡಿಯನ್ ಅಡುಗೆಗಳನ್ನ ಮಾಡ್ತಾ ಇದ್ರೆ ನನಗೂ ಸಂತೋಷ. ಅದಕ್ಕೇನಂತೆ, ದಿನ ಮಾಡ್ಕೊಡ್ತೀನಿ. ಶ್ಯಾಮ್ಲತೆ ಹತ್ರ ಅವ್ರ ಮಗಳನ್ನ ಹುಡುಕೊಡ್ತೀನಿ ಅಂತ ಹೇಳಿದ್ರಂತೆ. ಅವ್ರಿಗೆ ತುಂಬಾ ಸಂತೋಷ ಆಗಿದೆ, ನನ್ನ ಹತ್ರ ಹೇಳ್ಕೊಂಡ್ರು. ಅವರು ದಾತ್ರಿ ಫೋಟೋ ಕೊಡ್ಬೇಕು ಅಂತ ಹೊರಗೆ ಬಂದ್ರೆ ನೀವು ಇರ್ಲಿಲ್ವಂತೆ, ಬಂದಾಗ ಹೇಳು ಕೊಡ್ತೀನಿ ಅಂದ್ರು. ಹೌದು, ಅಷ್ಟರಲ್ಲಿ ನಂಗೆ ಬೇರೆ ಯಾವುದೋ ಕಾಲ್ ಬಂತು, ಅರ್ಜೆಂಟ್ ಆಗಿ ಆಫೀಸ್ ಕಡೆ ಹೊರಡ್ಬೇಕಾಯ್ತು. ಪಾಪ ಶ್ಯಾಮ್ಲಾ ಅವರು ಒಂದ್ ಕಡೆ ಅವ್ರ ಮಗಳನ್ನ ಹುಡುಕ್ತಿದ್ದಾರೆ, ನಾನೊಂದ್ ಕಡೆ ನಮ್ಮಪ್ಪ ಅಮ್ಮನ ಹುಡುಕ್ತಿದ್ದೀನಿ. ನೀವು ಯಾವುದೋ ಆಶ್ರಮದಲ್ಲಿ ಬೆಳೆದ್ರಿ ಅಂತಲ್ವಾ ಹೇಳಿದ್ದು? ಹೌದು. ಆನಂದ್ ಬೆಲ್ಗೂರ್ ಅವರು ಹಳೆ ಅನ್ಸಾಲ್ಡ್ ಕೇಸಸ್ ನ ಪರಿಶೀಲನೆ ಮಾಡ್ತಿದ್ದಾಗ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದ ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ಕೈಗೆ ಸಿಕ್ತು. ಯಾವುದೋ ಆಶ್ರಮದಲ್ಲಿ ನನಗೆ ಸಿಕ್ಕಿದ್ದ ಫೋಟೋ ಮತ್ತೆ ಕಂಪ್ಲೇಂಟ್ ಕಾಪಿಲಿ ಇದ್ದ ಫೋಟೋ ಎರಡು ಒಂದೇ ಅಂತ ಗೊತ್ತಾಯ್ತು. ಆಗ್ಲಿಂದ ನಾನು ನಮ್ಮ ತಂದೆ ತಾಯಿನ ಹುಡುಕ್ತಿದ್ದೀನಿ. ಹಾಗಿದ್ರೆ ಆ ಕಂಪ್ಲೇಂಟ್ ಕಾಪಿನಲ್ಲಿ ನಿಮ್ ತಂದೆ ತಾಯಿ ಹೆಸರು ಅಡ್ರೆಸ್ ಎರಡೂ ಇರ್ಬೇಕಲ್ವಾ? ಹೌದು, ಇದೆ. ತಂದೆ ಹೆಸರು ಚಂದ್ರಮೂರ್ತಿ ಅಂತ ಬರ್ದಿದೆ. ಹುಡುಕೊಂಡು ಹೋಗಿದ್ವಿ, ಸಿಗ್ಲಿಲ್ಲ. ನಿಮ್ ತಾಯಿ ತಂದೆ ಮುಂದೆ ಬಂದ್ರೆ ನೀವು ಗುರುತಿಡಿತೀರಾ? ಕಷ್ಟ ಆಗ್ಬೋದು. ಅಪ್ಪ ಅಮ್ಮನ ಮುಖ ನೆನಪೇ ಇಲ್ಲ ನನಗೆ. ಅಮ್ಮನ ಜಡೆ, ಮುಡಿತಿದ್ದ ಹೂವು, ಗಾಜಿನ ಬಳೆ, ಅಮ್ಮನ ತೊಡೆ ಮೇಲೆ ಮಲಗ್ತಾ ಇದ್ದ ಅನುಭವ, ಇದೆಲ್ಲ ನೆನಪಿದೆ ಅಷ್ಟೆ. ನದಿ ಮೆಟ್ಲತ್ರ ಕೂತಿದ್ದು, ಹೀಗೆ ಕೆಲವು ನೆನಪುಗಳು ಮಾತ್ರ.
ಸಂಜನಾ ಅವರೇ ಮುಂದೆ ಬನ್ನಿ. ನೋಡಿ, ಫಿರ್ಯಾದುದಾರರು ಅಂದರೆ ವರುಣ್ ವೈಭವ್ ಅವರು ನಿಮ್ಮ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಸಿದ್ದಾರೆ. ಅದೇನು ಅಂತ ಓದ್ತೀನಿ, ಕೇಳಿಸ್ಕೊಳ್ಳಿ. ದಿನಾಂಕ 28/4/2019 ಜಂಗಮದುರ್ಗ ಕಲ್ಚರಲ್ ಹಾಲ್ನಲ್ಲಿ ಫಿರ್ಯಾದುದಾರರು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ರು. ಅಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಬಂದ ಪ್ರೆಸ್ನವರು, ಗಣ್ಯ ವ್ಯಕ್ತಿಗಳು ಎಲ್ಲ ಇದ್ರು. ಆವಾಗ ನೀವು ಏಕಾಏಕಿ ಒಳಗೆ ನುಗ್ಗಿಬಿಟ್ಟು, ನೀವು ನನ್ನ ಗಂಡ ಗೌತಮ್, ನೀವು ಸುಳ್ಳು ಹೇಳಿದ್ದೀರಿ, ನನ್ನನ್ನು 7 ವರ್ಷದ ಹಿಂದೆ ಹರಿದ್ವಾರದಲ್ಲಿ ಮದುವೆ ಆಗಿ ಓಡ್ ಹೋಗ್ಬಿಟ್ಟಿದ್ದೀರಿ, ನನಗೆ ನನ್ನ ಮಗುಗೆ ಮೋಸ ಮಾಡಿದ್ದೀರಿ ಅಂತ ಹೇಳಿಬಿಟ್ಟು ಕೂಗಾಡಿದ್ದೀರಿ, ಅದರಿಂದ ವರುಣ್ ವೈಭವ್ ಅವರಿಗೆ ಮಾನಹಾನಿ ಆಯಿತು, ಅವರ ತೇಜೋವಧೆ ಆಯಿತು. ಇದೆಲ್ಲ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳಲ್ಲಿ ಬಂತು. ಫಿರ್ಯಾದುದಾರರು ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರಿ ಆದ್ದರಿಂದ ಅವರು ತುಂಬ ಘನತೆ ಇಟ್ಕೊಂಡು ಬದುಕಿದ್ದರಿಂದ ಈ ನಿಮ್ಮ ಕೂಗಾಟಗಳು ಪೇಪರ್ಗಳಲ್ಲಿ ಬಂದಿದ್ದರಿಂದ ಅವರ ಗೌರವಕ್ಕೆ ಚ್ಯುತಿಯಾಗಿದೆ, ಮಾನಹಾನಿಯಾಗಿದೆ, ತೇಜೋವಧೆ ಆಗಿದೆ. ಐಪಿಸಿ ಸೆಕ್ಷನ್ 499 and 500 ಅನ್ವಯ ನೀವು ಶಿಕ್ಷಾರ್ಹ ಅಪರಾಧ ಮಾಡಿದ್ದೀರಿ ಅಂತ ದೂರು ಕೊಟ್ಟಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಅವರು ನನಗೂ ಮಗುಗೂ ಮೋಸ ಮಾಡಿದ್ದಾರೆ, ಅವರು ಮೋಸಗಾರ ಅಂತ ನಾನು ಹೇಳಿದ್ದು ಸತ್ಯ. ಆದರೆ ನಾನು ಅಪರಾಧ ಮಾಡಿಲ್ಲ, ವಿಚಾರಣೆ ನಡೀಬೇಕು. ಎರಡನೇದಾಗಿ, ನೀವು ಮತ್ತೆ 2 ತಾರೀಕು ಶಿಖರ ಅನ್ನೋ ಟಿವಿ ಚಾನೆಲ್ಗೆ ಸಂದರ್ಶನ ಕೊಡುವಾಗ ಮತ್ತೆ ಇವರು ದೊಡ್ಡ ಮೋಸಗಾರ, ಇವರು ಚೀಟಿಂಗ್ ಮಾಡಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ ಅಂತೆಲ್ಲ ಹೇಳಿಕೆ ಕೊಟ್ಟು ಇವರ ಮರ್ಯಾದೆ, ಇವರ ಗೌರವಕ್ಕೆ ಚ್ಯುತಿ ತಂದಿದ್ದೀರಿ, ತೇಜೋವಧೆ ಮಾಡಿದ್ದೀರಿ. ಐಪಿಸಿ ಸೆಕ್ಷನ್ 499 and 500 ಅನ್ವಯ ನೀವು ಶಿಕ್ಷಾರ್ಹ ಅಪರಾಧ ಮಾಡಿದ್ದೀರಿ ಅಂತ ದೂರು ಕೊಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀರಿ? ನಾನು ಹಾಗೆಲ್ಲ ಹೇಳಿದ್ದು ಸತ್ಯ, ಆದರೆ ನಾನು ಅಪರಾಧ ಮಾಡಿಲ್ಲ, ವಿಚಾರಣೆ ನಡೀಬೇಕು. ಇವ್ರ ಹತ್ರ ಸೈನ್ ಹಾಕಿಸ್ಕೊಳ್ರಿ. ಎವಿಡೆನ್ಸ್ ಬೈ ನೆಕ್ಸ್ಟ್ ವೀಕ್. ಏನು ಹೇಳ್ತೀರಿ ಶೀಲಾಭೂಷಣ್ ಅವರೇ? ಆಗ್ಬೋದು ಯುವರ್ ಆನರ್. ಸಿ ಎಸ್ ಪಿ ಅವರೇ, ನೀವೇನು ಹೇಳ್ತೀರಿ? ಎಸ್ ಯುವರ್. ನೋಡಿ, ನೀವಿಬ್ಬರು ಲಾಯರ್ಗಳು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಕೋರ್ಟಲ್ಲಿ ವರ್ಕ್ ಲೋಡ್ ತುಂಬ ಜಾಸ್ತಿ ಇದೆ, ಡಿಸ್ಪೋಸಲ್ಗಳು ಬೇಕು. ಎವಿಡೆನ್ಸ್ ಮುಗಿಯೋವರೆಗೂ ಪ್ರತಿದಿನ ಮಧ್ಯಾಹ್ನ 3 to 5 PM ಇದರ ಎವಿಡೆನ್ಸ್ ತಗೋಬೇಕು. ಆಗ್ಬೋದಾ ನಿಮ್ಮಿಬ್ಬರಿಗೂ? ಎಸ್ ಯುವರ್, ಆಗ್ಬೋದು. ಎಸ್ ಯುವರ್. ಸರಿ, ನೆಕ್ಸ್ಟ್. ಏನಾಯ್ತು ಚಂದ್ರ, ಯಾಕೆ ಡಲ್ ಆಗಿದೆಯಾ? ಏನಿಲ್ಲ ಬಿಡು ಚಂದ್ರಣ್ಣ. ಭಾವ ಏನಾದರೂ ಅಂದ್ರ ಅವ್ರು ಮಾಡಿರೋ ಕೆಲಸ
ಕ್ಷಮಿಸುವಂಥದ್ದಲ್ಲ ಚಂದ್ರಣ್ಣ. ಅವ್ರಿಗೆ ದುಡ್ಡಿನ ಮೇಲೆ ಆಸೆ ಇದೆ ಅಂತ ಗೊತ್ತಿತ್ತು. ಆದರೆ ಮೊಮ್ಮಗು ದುಡ್ಡನ್ನೇ ತಿನ್ನೋ ಅಷ್ಟು ದುರಾಸೆ ಇದೆ ಅಂತ ಅನ್ಕೊಂಡಿರ್ಲಿಲ್ಲ ಚಂದ್ರಣ್ಣ. ಅಂದ್ರೆ ನಮ್ಮ ಶ್ಯಾಮ ಮಗನ ಹುಟ್ಟಬ್ಬ ಮುಂದಿನ ತಿಂಗಳು 5ನೇ ತಾರೀಕು. ಅದಕ್ಕೊಂದು ಪುಟ್ಟು ಕೆಂಪು ಜುಬ್ಬ, ಜರಿ ಇರೋ ಪಂಚೆ ನಮ್ಮ ಮನೆ ಹತ್ರ ಇರೋ ಅಂಗಡಿ ಶೋಕೇಸಲ್ಲಿ ನೋಡಿದ್ದೆ. ಹಬ್ಬದಲ್ಲಿ ಪುಟ್ಟ ಮಕ್ಕಳಿಗೆ ಹಾಕ್ತಾರಲ್ಲ ಅಂಥದ್ದು. ನನಗೆ ಕಳ್ಸೋಣ ಅಂತ ಆಸೆ ಆಯಿತು ಚಂದ್ರಣ್ಣ. ಆದರೆ ನಾನು ಶ್ಯಾಮು ಹತ್ರ ಮಾತಾಡಲ್ವಲ್ಲ, ಅದಕ್ಕೆ ನಮ್ಮ ಯಜಮಾನ್ರ ಹೆಸರಲ್ಲೇ ಕಳ್ಸೋಣ ಅಂದ್ಕೊಂಡೆ. ಅದಕ್ಕೆ ಅವ್ರನ್ನ ಕರೆದು ಅವ್ರ ಕೈಗೆ 10,000 ರೂಪಾಯಿ ಕೊಟ್ಟು ಮಗುಗೆ ಬಟ್ಟೆ ತಗೊಳ್ಳಿ, ಅದನ್ನು ನಿಮ್ಮ ಹೆಸರಲ್ಲೇ ಕುರಿಯರ್ ಮಾಡಿ ಶ್ಯಾಮುಗೆ ಅಂತ ಹೇಳಿದೆ. 20 ದಿನ ಆಯಿತು ಚಂದ್ರಣ್ಣ ಅವ್ರ ಕೈಗೆ ದುಡ್ಡು ಕೊಟ್ಟು. ಅವ್ರು ಆವತ್ತೇ ನನ್ನ ಹತ್ರ ಬಂದು ಶ್ಯಾಮುಗೆ ಕುರಿಯರಲ್ಲಿ ಬಟ್ಟೆ ಕಳಿಸಾಯ್ತು ಅಂತ ಹೇಳಿದ್ರು. ನಾ ಸುಮ್ಮನಾಗ್ಬಿಟ್ಟಿದ್ದೆ ಅವ್ರು ಕಳಿಸಿದ್ದಾರೆ ಅಂದ್ಕೊಂಡು. ಆದರೆ ಈಗ ಗೊತ್ತಾಯಿತು ಅವರು ಆ ದುಡ್ಡಲ್ಲಿ ಬಟ್ಟೆನ ಕುರಿಯನ್ ಮಾಡೇ ಇಲ್ಲ ಅಂತ. ಗೊತ್ತಾಯ್ತು, ಶ್ಯಾಮು ಜರ್ಮನಿಯಿಂದ ಫೋನ್ ಮಾಡಿದ್ದ. ಮೊದಲು ಮಗು ಕಳಿಸಿದ ಕುರಿಯರಲ್ಲಿ ಬಟ್ಟೆ ಬಂತ ಅಂತ ಕೇಳಿದೆ. ಅವನು ಬಂದೇ ಇಲ್ಲ ಅಂತ ಹೇಳ್ದ. ವಿವರ ಕೇಳೋಕೆ ಹೋದ್ರೆ ಯಾವ ಬಟ್ಟೆನೂ ಬಂದಿಲ್ಲಮ್ಮ ಅಂತ ನನ್ನ ಮೇಲೆ ರೇಗ್ಬಿಟ್ಟ. ಆಮೇಲೆ ಈ ಮನೆ ಡಾಕ್ಯುಮೆಂಟ್ಸು ಜೆರಾಕ್ಸ್ ಕಾಪಿಗಳೆಲ್ಲ ಬೇಕು ಅಂತ ಕೇಳ್ದ. ನಾನು ಆಗಲ್ಲ ಅಂತ ಹೇಳಿದೆ. ಅವನ ಫೋನ್ ಕಟ್ ಮಾಡಿಬಿಟ್ಟ. ಆದರೆ ನಮ್ಮ ಯಜಮಾನ್ರು ಆ ಪುಟ್ಟ ಮಗುಗೆ ಬಟ್ಟೆ ಕಳಿಸ್ದೆ ದುಡ್ಡು ತಿಂದು ಮಗುಗೆ ಮೋಸ ಮಾಡಿದ್ದಾರೆ. ಅವರನ್ನ ಆ ದೇವರು ಕೂಡ ಕ್ಷಮಿಸಲ್ಲ ಚಂದ್ರಣ್ಣ, ಕ್ಷಮಿಸಲ್ಲ. ಹಾಗೆಲ್ಲ ಹೇಳಬೇಡ ಶ್ಯಾಮ್ಲ. ಎಲ್ಲೋ ಏನೋ ತಪ್ಪಾಗಿದೆ. ಹಾಗೆಲ್ಲ ಏನೂ ಆಗಿಲ್ಲ ಚಂದ್ರಣ್ಣ. ಆಗಾಗ ನನಗೆ ಗೊತ್ತಿಲ್ಲದೆ ನನ್ನ ದುಡ್ಡು ಹೊಡಿತಿರ್ಲಿಲ್ವಾ ನಿಮ್ಮ ಭಾವ? ಈಗ ಮಗು ದುಡ್ಡಿನ ಮೇಲೂ ಕಣ್ಬಿದ್ದಿದೆ ಅವ್ರಿಗೆ. ಇಲ್ದಿದ್ರೆ ಮಗು ಬಟ್ಟೆ ಕಳಿಸ್ತಿರ್ಲಿಲ್ವಾ ಅವರು ಹೇಳು? ಆವತ್ತು ಕುರಿಯರಲ್ಲಿ ಕಳಿಸ್ತೀನಿ ಬಟ್ಟೆ ಅಂತ ಹೇಳಿದ್ರಲ್ಲ ನಿಮ್ಮ ಭಾವ, ರಸೀತಿ ಕೂಡ ತೋರಿಸಿದ್ರು, ನಾನು ಈಗ ಗಮನಿಸ್ದೆ. ನೋಡಿದ್ರೆ ವರ್ಷದಿಂದ ಯಾರಿಗೋ ಯಾರೋ ಏನೋ ಕಳಿಸಿರೋ ರಸೀತಿ ಅದು. ಬಟ್ಟೆ ಕಳಿಸಿಲ್ಲ ಅದರಲ್ಲಿ, ಶ್ಯಾಮು ಅಡ್ರೆಸ್ ಕೂಡ ಇಲ್ಲ. ಇವ್ರು ಎಂಥವ್ರು ಅಂತ ನಂಗೆ ಇವತ್ತು ಗೊತ್ತಾಯ್ತು. ನಂಗೆ ಯಾವತ್ತೂ ಹೀಗನ್ಸಿರ್ಲಿಲ್ಲ. ಇವ್ರ ಬಗ್ಗೆ ಇದ್ದ ಅಲ್ಪ ಸ್ವಲ್ಪ ಮರ್ಯಾದೆನೂ ನಂಗೆ ಹೊಟ್ಟೋಯ್ತು ಇವತ್ತು. ನಂಗೇನು ಬೇಡವೇ ಬೇಡ ಅನ್ನಿಸ್ತಾ ಇದೆ ಚಂದ್ರಣ್ಣ. ಅವರಿರೋ ಕಡೆ ಒಂದು ಕ್ಷಣನೂ ನಾನು ಇರೋದಿಲ್ಲ. ಅವರೇ ಇಲ್ಲಿರಲಿ, ಇದು ಅವ್ರ ಮನೆ ತಾನೇ. ನಾನೇ ಬಿಟ್ಟು ಹೊಟ್ಟೋಗ್ತೀನಿ ಮನೇನ. ಅವ್ರೇನೋ ತಪ್ಪು ಮಾಡಿರ್ಬೋದು, ಏನು ಅಂತ ವಿಚಾರಿಸ್ಬೇಕಲ್ವಾ? ನಂಗೆ ಅದರ ಅವಶ್ಯಕತೆ ಇಲ್ಲ ಚಂದ್ರಣ್ಣ. ಮಗು ದುಡ್ಡದು. ಸಂಜನಾನವ್ರು ಇದ್ದಾರಮ್ಮ, ರಿಜಿಸ್ಟರ್ ಪೋಸ್ಟ್ ಬಂದಿದೆ. ಎಲ್ಲಿಂದ ರಿಜಿಸ್ಟರ್ ಪೋಸ್ಟು? ಯಾರೋ ಲಾಯರೇನಮ್ಮ. ನಾನು ತಗೋಬಹುದಾ? ಇಲ್ಲಮ್ಮ, ಅವ್ರಿಗೆ ಕೊಡಬೇಕು. ನನಗೆ ಆಥರೈಸೇಷನ್ ಲೆಟರ್ ಕೊಟ್ಟಿದ್ದಾಳೆ. ಅವಳು ಟೀಚರ್ ಆಗಿದ್ಲು, ಏನೇ ಪೋಸ್ಟ್ ಬಂದರೂ ನಾನು ತಗೋಬಹುದು ಅಂತ ಪೋಸ್ಟ್ ಮಾಸ್ಟರ್ ಹೆಸರಿಗೆ ಬರ್ಕೊಟ್ಟಿದ್ದಾಳೆ. ಸರಿ, ತೊಗೊಂಡು ಬನ್ನಿ ಅಮ್ಮ. ಹಾಂ.
ಇದಕ್ಕೊಂದು ಸೈನ್ ಹಾಕಿ. ಏನ್ ಬರ್ದಿದ್ಯಪ್ಪ ಇದರಲ್ಲಿ? ನಮ್ಗೇನ್ ಗೊತ್ತಮ್ಮ, ನೀವೇ ತೆಗೆದು ನೋಡಿ. ಏನಮ್ಮ ಅದು? ನೋಡ, ನಮ್ ಸಂಜನ ಹೆಸರಿಗೆ ಯಾವ್ದೋ ಲಾಯರ್ ಕಡೆಯಿಂದ ರಿಜಿಸ್ಟರ್ ಪೋಸ್ಟ್ ಬಂದಿದೆ. ಕೊಡಿಲಿ. ಓ, ಇದು ಭೂಷಣ್ ಅಂಡ್ ಭೂಷಣ್ ಕಂಪ್ನಿ ಲಾಯರ್ದಮ್ಮ. ಅದೇ ಅವತ್ತು ವರುಣ್ ವೈಭವ್ ಪರವಾಗಿ ಅಪಿಯರ್ ಆಗಿದ್ರಲ್ಲ ಅವರು. ಓದ್ ನೋಡು, ನಿನ್ಗೇನು ಅಂತ ಗೊತ್ತಾಗ್ಲಿಲ್ಲ. ಏನಮ್ಮ ಇದು, ಹೀಗೆ ಕೊಟ್ಟಿದ್ದಾರೆ? ಯಾಕೋ, ಏನಾಯ್ತು? ಸಂಜನ ನನಗೆ ಅವಮಾನ ಮಾಡಿದ್ದಾರೆ. ಮಾನಷ್ಟು ಮೊಕದ್ದಮೆ ಹಾಕ್ತಾ ಇದ್ದೀವಿ, ತಕ್ಷಣ 5 ಕೋಟಿ ರೂಪಾಯಿ ಕೊಡದೆ ಇದ್ರೆ ಸಿವಿಲ್ ಕೋರ್ಟಲ್ಲಿ ಡ್ಯಾಮೇಜಸ್ಗೆ ಹಾಕ್ತೀವಿ ಅಂತ ನೋಟಿಸ್ ಕಳಿಸಿದ್ರಮ್ಮ. ₹5 ಕೋಟಿ? ಮೊನ್ನೆ ತಾನೇ ಕ್ರಿಮಿನಲ್ ಕೇಸ್ ಹಾಕಿದ್ರಲ್ಲ. ಹೌದಮ್ಮ, ನನಗೂ ಅರ್ಥ ಆಗ್ತಾ ಇಲ್ಲ. ಈಗಿದೊಂದು ಸಿವಿಲ್ ಕೇಸ್ ಅಂತ ಸಿವಿಲ್ ಕೋರ್ಟಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ₹5 ಕೋಟಿ?